ಸೋದರನ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಡಿಕೆ ಯತ್ನವನ್ನ ಪಡ್ತಾ ಇದ್ದಾರೆ. ಮತದಾರರ ಮನವನ್ನ ಗೆಲ್ಲುವುದಕ್ಕೆ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಇವತ್ತು ಚನ್ನಪಟ್ಟಣದ ಮಳೂರು ಹೊಂಗನೂರಿಗೆ ಡಿಕೆ ಭೇಟಿಯನ್ನ ನೀಡಿರುವಂತ ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಒಂದು ಸಂಡೂರು, ಇನ್ನೊಂದು ಶಿಗ್ಗಾವಿ, ಮತ್ತೊಂದು ಬಹಳ ಅಂದ್ರೆ ಬಹಳ ಪೀಕ್ ಅನ್ನ ಪಡ್ಕೊಂಡಿರುವಂತಹ ಚನ್ನಪಟ್ಟಣಕ್ಕೆ. ಚನ್ನಪಟ್ಟಣವನ್ನ ಹೇಗಾದ್ರೂ ಮಾಡಿ ತನ್ನ ವಶಕ್ಕೆ ಪಡಿಬೇಕು ಅಂತ ಡಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಪಡ್ತಿದ್ದ. ಅದಕ್ಕೂ ಮುನ್ನ ಸೋದರನ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಕನಕಪುರದ ಬಂಡೆ ಇನ್ನಿಲ್ಲದ ಕಸರತ್ತನ್ನು ನಡೆಸಿದ್ದಾರೆ. ಮತದಾರರ ಮನವನ್ನ ಗೆಲ್ಲುವುದಕ್ಕೆ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ. ಇವತ್ತು ಚನ್ನಪಟ್ಟಣದ ಮಳೂರು ಹೊಂಗನೂರಿಗೆ ಡಿಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ನಾಳೆ ಚನ್ನಪಟ್ಟಣ ಟೌನ್ನಲ್ಲಿ ಎರಡು ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನೂತನ ಕಾರ್ಯಕ್ರಮ ಜನಸ್ಪಂದನ ಸಭೆಯಲ್ಲಿ ಭಾಗಿಯಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದರ ಮುಖಾಂತರ ಶಕ್ತಿ ಪ್ರದರ್ಶನವನ್ನ ತೋರಿಸಲಿದ್ದಾರೆ. ಈಗಾಗಲೇ ಹೇಳಿದಾಗೆ ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಉಪಚುನಾವಣೆ ಈ ಬಾರಿ ಬಹಳ ಅಂದ್ರೆ ಬಹಳ ಡಿಮ್ಯಾಂಡ್ ಅನ್ನ ಪಡ್ಕೊಳ್ತಾ ಇದೆ. ಇತ್ತ ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಸೋಲನ್ನ ಅನುಭವಿಸಿದ್ರು. ಕಮಲದಳ ನಾಯಕರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಡಿ ಕೆ ಬ್ರದರ್ಸ್ ಈಗ ಮಾಸ್ಟರ್ ಪ್ಲಾನ್ ಅನ್ನ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇತ್ತ ಚನ್ನಪಟ್ಟಣ ಕ್ಷೇತ್ರದಿಂದ ಈ ಬಾರಿ ಅಚ್ಚರಿ ಅಭ್ಯರ್ಥಿ ಕಣಕ್ಕೆ ಇಳಿಯದ್ದಾರೆ ಅನ್ನುವಂಥ ಚರ್ಚೆಯು ಕೂಡ ಓಡಾಡ್ತು. ಇತ್ತ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಹೆಗಡೆ ಅವರು ಸ್ಪರ್ಧೆ ಮಾಡ್ತಾರ ಅಥವಾ ಸಿ ಪಿ ಯೋಗೀಶ್ವರ್ ಅವರ ಪುತ್ರಿ ನಿಶಾ ಯೋಗೀಶ್ವರ್ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂಥ ಗೊಂದಲ ಈಗಲೂ ಕೂಡ ಮನೆ ಮಾಡಿದೆ. ಏನೇ ಆದರೂ ಕೂಡ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಅವರನ್ನ ಗೆಲ್ಲಿಸ್ಕೊಂಡು ಬರುವಂತಹ ಹೊಣೆಗಾರಿಕೆ ಈಗ ಕಂಪ್ಲೀಟ್ ಆಗಿ ಡಿ ಕೆ ಶಿವಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ, ಮೂರು ದಿನಗಳ ಕಾಲ ಹದಿನೈದು ದಿನಗಳ ಅಂತರದಲ್ಲಿ ಮೂರನೇ ಬಾರಿಗೆ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಅದರ ನಡುವೆ ಒಂದು ಹೇಳಿಕೆಯನ್ನ ಕೊಟ್ಟರು, ನಾನೇ ಸಚಿವ, ನಾನೇ ಡಿ ಸಿ ಎಂ, ನಾನೇ ನಿಮ್ಮ ಮನೆ ಮಗ, ನನ್ನನ್ನು ಬಿಟ್ಟರು ಚನ್ನಪಟ್ಟಣಕ್ಕೆ ಯಾರೂ ಕೂಡ ಆಯ್ಕೆಯಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಲೋಗನ್ ಅನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಚನ್ನಪಟ್ಟಣ ಬಹಳ ಅಂದರೆ ಬಹಳ ಕುತೂಹಲವನ್ನು ಕೇಳಿಸ್ತಾ ಇದೆ. ಈ ಬಾರಿ ಚನ್ನಪಟ್ಟಣಕ್ಕೆ ಯಾರಾಗ್ತಾರೆ ಅಧಿಪತಿಗಳು ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಚನ್ನಪಟ್ಟಣ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ. ಶತಾಯಗತಾಯ ಈ ಬಾರಿ ಕ್ಷೇತ್ರವನ್ನ ಗೆಲ್ಲುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಬಣದವರು ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಅಚ್ಚರಿ ಅಭ್ಯರ್ಥಿ ಕಣಕ್ಕೆ ಇಳಿತಾರೆ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿತು. ಅಚ್ಚರಿ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಕಾಡ್ತಾ ಇದೆ. ಯಾರನ್ನ ಆಯ್ಕೆ ಮಾಡಬಹುದು, ಯಾರು ಇಲ್ಲಿ ಚನ್ನಪಟ್ಟಣದಲ್ಲಿ ಗೆಲ್ಲಬಹುದು? ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲದೆ ಬಿಜೆಪಿ ಹಾಗೆ ಜೆ ಡಿ ಎಸ್ನಲ್ಲೂ ಕೂಡ ತಳಮಳ ಸ್ಟಾರ್ಟ್ ಆಗಿದೆ. ಡಿ ಕೆ ಇಷ್ಟು ದೊಡ್ಡ ಮಟ್ಟದ ವರ್ಚಸ್ಸನ್ನ ಬೀರ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿ ಯಾರನ್ನ ಹಾಕಿದ್ರೆ ಚನ್ನಪಟ್ಟಣದಲ್ಲಿ ಗೆಲುವಾಗಬಹುದು ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ.